ನದಿಗೆ ಏನು ಈ ಬ್ರಿಡ್ಜ್ ನಾವು ನೋಡ್ತಾ ಇದೀವಿ ಸುಮಾರಾಗಿ 1953 54 ಲಿ ಕಟ್ಟಿದಂತ ಬ್ರಿಡ್ಜ್ ಇದಕ್ಕಿನ ಮುಂಚೆ ವೇದಾವತಿಯಲ್ಲಿ ನೀರು ಹರಿದಿದ್ದ ನಾವು ಯಾವತ್ತೂ ಕೂಡ ನೋಡಿ ಇಲ್ಲ ಇಷ್ಟು ದೊಡ್ಡ ಆಗ್ತಾ ಇದ್ರು ನಾವು ವಯಸ್ಸಲ್ಲಿ ದೊಡ್ಡದಾಗ್ತಿದ್ರು ಕೂಡ ಯಾವತ್ತೂ ಕೂಡ ನೋಡಿಲ್ಲ ಇವಾಗ ಏನಾಗ್ತಾ ಇದೆ ಅಂದ್ರೆ ಇಗ್ನ ಭದ್ರದಿಂದ ವಾಣಿವಿಲಾಸದಿಂದ ಏನು ಇವತ್ತು ವೇದಾವತಿಗೆ ನೀರು ಹರಿದು ಹೋಗ್ತಾ ಇದಾವೋ ಸುಮಾರಾಗಿ ನನ್ನ ಮೊಣಕಾಲ್ಮೂರು ಕ್ಷೇತ್ರದಲ್ಲಿ ಚಳ್ಳಕೆರೆ ಕ್ಷೇತ್ರದಲ್ಲಿ ಸುಮಾರಾಗಿ 5 ಲಕ್ಷ ಬೋರ್ಗಳು ರಿಚಾರ್ಜ್ ಆಗಿದಾವ ಸುಮಾರಾಗಿ ಇದಕ್ಕಿನ ಮುಂಚೆ ನಾ ಬೋರ್ಗಳು ಕೊರೆದ್ರೆ 2000 ಅಡಿ ಕೂಡ ಕಷ್ಟ ಆಗ್ತಿತ್ತು ಇವತ್ತು 500 ಅಡಿ ನೀರು ಬಿಳ್ತಾ ಇದಾವ ಹಾಗಾಗಿ ಇನ್ನು ಮುಂದೆ ಭದ್ರದಿಂದ ವಾಣಿವಿಲಾಸ ಬರ್ತಾವ ವಾಣಿವಿಲಾಸದಿಂದ ವೇದಾವತಿಗೆ ನೀರು ಹರಿಯಂತ ಪ್ರಕ್ರಿಯೆ ತುಂಬಾ ಹಿಂಗೇ ಇರುತ್ತೆ ಇದಕ್ಕಿನ ಮುಂಚೆ ಸಾಕಷ್ಟು ಮಂದಿ ಇಲ್ಲಿ ಬಹಳಷ್ಟು ಮಂದಿ ಒತ್ತುವರಿ ಮಾಡ್ಕೊಂಡಿದ್ದಾರೆ ಒಂದು ಕಡೆ ಇದು ಬಹಳಷ್ಟು ಹಳೆ ಬ್ರಿಡ್ಜ್ ಆಗಿರೋ ಕಾರಣ ಇವತ್ತು ನಮಗೆ ಅಲ್ಲಿ ಏನು ಏನು ಇದು ಕಲಂ ಇತ್ತು ಕಲಂ ಅಂತೀರಾ ಇದು ಕಂಬ ಅಂತೀರಾ ಪಿಲ್ಲರ್ ಏನಿತ್ತು 10ನೇ ಪಿಲ್ಲರ್ ಡ್ಯಾಮೇಜ್ ಆಗಿತ್ತು 10ನೇ ಪಿಲ್ಲರ್ ಡ್ಯಾಮೇಜ್ ಆದಂತ 10ನೇ ಪಿಲ್ಲರ್ ರಿಪೇರಿ ಮಾಡಂತ ಟೈಮ್ ಅಲ್ಲಿ ಈ ಮಳೆ ಜಾಸ್ತಿ ಆಗಿ ನೀರು ಅಲ್ಲಿಂದ ಹರಿದು ಬಂದು 15ನೇ ಪಿಲ್ಲರ್ ಸಂಪೂರ್ಣವಾಗಿ ಕೊಚ್ಚಿಕೊಂಡು ಹೋಗಿದೆ ಈ ಕೊಚ್ಚಿಕೊಂಡು ಹೋದ ನಂತರ ನಾವು ಏನು ಮಾಡಿದ್ವಿ ನೀರು ಇವತ್ತು ಹರಿದು ಬಂದ್ರೆ ಅತ್ತತ್ರ 300 ಟನ್ ಅತ್ತತ್ರ ನೀರು ಹರಿತಾವ ಅಂದ್ರೆ ಅದು ವೇಟೇಜ್ ಅಷ್ಟು ಬಿಳುತ್ತೆ ಹಾಗಾಗಿ ಇವತ್ತು ನೀರು 23 24 ದಿನದಿಂದ ನೀರು ಸ್ಟಾಪ್ ಮಾಡಿದ್ದಾರೆ ಸ್ಟಾಪ್ ಮಾಡಿರೋ ಕಾರಣ ನಮ್ಮ ಅಧಿಕಾರಿಗಳು ಪಾಪ ಆಂಧ್ರ ಪ್ರದೇಶ ಅಧಿಕಾರಿಗಳು ಮತ್ತು ನಮ್ಮ ಕರ್ನಾಟಕದ ಅಧಿಕಾರಿಗಳು ನಮ್ಮ ಜಿಲ್ಲಾಡಳಿತ ಸಂಪೂರ್ಣವಾಗಿ ಇದರ ಬಗ್ಗೆ ಮಾಹಿತಿ ಎಲ್ಲಾ ರೀತಿಯಲ್ಲಿ ಕೂಡ ಸಂಗ್ರಹಣೆ ಮಾಡೋದು ನಾನು ಕೂಡ ಬೇರೆ ಕಡೆ ಇದ್ದಂತ ಟೈಮಲ್ಲಿ ಜಿಲ್ಲಾಧಿಕಾರಿಗಳ ಜೊತೆಲಿ ಮಾತಾಡೋದು ಏನೇನ ಆಗ್ತಾ ಇದೆ ಅಂತ ದಿನನಿತ್ಯ ಕೂಡ ಮಾಹಿತಿ ತಗೊಂಡಂತ ಕೆಲಸ ಮಾಡ್ತಾ ಇದೀವಿ ಹಾಗಾಗಿ ಇವತ್ತು ನಾನು ನಿನ್ನೆ ಬಂದು ಕುಂತಿರೋದಂತದು ನಾನು ಕೇವಲ ಇವತ್ತು ಬಹಳಷ್ಟು ಮಂದಿ ಮಾಧ್ಯಮಗಳಲ್ಲಿ ಬರ್ತಾ ಇತ್ತಂತೆ ಏನು ರಾಮ್ಲೋರು ಸರ್ಕಾರ ಇದ್ರೆ ಕೂಡ ಅಲ್ಲಿ ಹೋಗಿ ಕೂಡೋದು ಏನಾಗಿತ್ತು ಅವರು ಸರ್ಕಾರದಲ್ಲಿ ಏಳು ಮಾಡಿಸಬಹುದಿತ್ತಲ್ಲ ಅಂದ್ರೆ ಇದು ಆಂಧ್ರ ಪ್ರದೇಶ ಮತ್ತು ಕರ್ನಾಟಕ ಸಂಬಂಧಪಟ್ಟಿರುವಂಥದ್ದು ಇವತ್ತು ಹೊಸ ಬ್ರಿಡ್ಜ್ ಆಗಬೇಕಂದ್ರೆ ಸುಮಾರಿಗೆ 400 ಕೋಟಿ 500 ಕೋಟಿ ರೂಪಾಯಿ ಅನುದಾನ ಆಗುತ್ತೆ ಈ 400 ಕೋಟಿ ಅನುದಾನ ಬೇಕಂದ್ರೆ 70% ಆಂಧ್ರ ಪ್ರದೇಶ ಕೊಡಬೇಕಾಗುತ್ತೆ 40% ಇವತ್ತು 30% ನಮ್ಮ ಕರ್ನಾಟಕ ಕೊಡಬೇಕಾಗುತ್ತೆ ಹಾಗಾಗಿ ಇವತ್ತು ಆಂಧ್ರ ಪ್ರದೇಶ ಅಧಿಕಾರಿಗಳು ಮತ್ತು ಕರ್ನಾಟಕ ಅಧಿಕಾರಿಗಳು ರಾತ್ರಿ ಆಗಲು ಪಾಪ ದೊಡ್ಡ ದೊಡ್ಡ ಫಸ್ಟ್ ಗ್ರೇಡ್ ಆಫೀಸರ್ಸ್ ಎಲ್ಲ ಬಂದು ಎಸ್ ಸಿಗಳೆಲ್ಲ ಬಂದು ಕುಂತು ರಾತ್ರಿ ಆಗಲು ಕೆಲಸ ಮಾಡ್ತದೆ ನಾನು ಬಂದಿರುವಂಥದ್ದು ಏನಂದರೆ ನಾನು ಇಲ್ಲಿ ಬಂದರೆ ಸರ್ಕಾರಕ್ಕೂ ಕುಂತರೆ ಸ್ವಲ್ಪ ಸ್ಪೀಡ್ ಅಪ್ ಆಗುತ್ತಾನಂತ ಕಾರಣದಿಂದ ನಾನು ಇಲ್ಲಿ ಬಂದು ಕುಂತಿದ್ದೇನೆ ಅಲ್ಲಿ ಇವತ್ತು ನಮ್ಮ ಮನೇಲಿ ಏನಂದ್ರೆ ತ್ರಾಸಾದರೆ ನಾವೇ ಅಲ್ಲಿ ನಾವು ನಮ್ಮ ಕೆಲಸ ನಾವು ಮಾಡ್ಕೊತೀವಲ್ಲ ಅದಕ್ಕೋಸ್ಕರವಾಗಿ ನಾನೇ ಕುಂತು ರಾತ್ರಿಯೆಲ್ಲ ಕೂಡ ಭಾಳಷ್ಟು ಕೆಲಸ ಆಗಿದೆ ಏನು ನಾನು ಬಂದಿರೋ ಕಾರಣ ಅಡ್ವಾಂಟೇಜ್ ಏನಂದರೆ ಸುಮಾರಿಗೆ 2 ದಿನ ಆಗ ಯಾಕಂದರೆ ಇವತ್ತು ಆಂಧ್ರ ಪ್ರದೇಶದಲ್ಲಿ ಮತ್ತು ಕರ್ನಾಟಕದಲ್ಲಿ ಸುಮಾರಿಗೆ 3.5 ಲಕ್ಷ ಪ್ರದೇಶ ಇವತ್ತು ನೆಲ್ಲು ಮೆಣಸಿನಕಾಯಿ ಹಾಕಿದಾರೆ ಇವತ್ತು ಆಕಸ್ಮಿಕವಾಗಿ ಇದೇನನ್ನು ನಷ್ಟ ಆದರೆ ಕೋಟ್ಯಾಂತರ ರೂಪಾಯಿ ನಷ್ಟ ಆಗುತ್ತೆ ಅದಕ್ಕೋಸ್ಕರವಾಗಿ ನಾನು ಇಲ್ಲಿ ಬಂದು ಕುಂತು ನಿನ್ನೆ ಸಾಕಷ್ಟು ಕೆಲಸ ಕೂಡ ಆಗಿದೆ ಎಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ ನಾನು ಬಂದಿರೋ ಕಾರಣ ಸ್ವಲ್ಪ ಸ್ಪೀಡಪ್ ಆಗ್ತಾ ಇದೆ ಇವತ್ತು ನಮ್ಮೆಲ್ಲರ ಉದ್ದೇಶ ಅಷ್ಟೇ 3 ದಿನ ಒಳಗಡೆ ನಾವು ಆಕಸ್ಮಿಕವಾಗಿ ನೀರು ಕೊಡೋಕ್ಕಾಗಲ್ಲ ಅಂದರೆ ಸುಮಾರಾಗಿ 3 ಲಕ್ಷ ಎಕರೆ ಪ್ರದೇಶ ನಷ್ಟ ಆಗುತ್ತೆ 1.5 ಲಕ್ಷ ಆ ಕಡೆ ಆಗುತ್ತೆ 1.5 ಲಕ್ಷ ಈ ಕಡೆ ಆಗುತ್ತೆ ಹಂಗಾಗಿ ಇಲ್ಲಿ ಬಂದು ಇವತ್ತು ಜಿಲ್ಲಾಡಳಿತ ಬಂದಿದೆ ಆಂಧ್ರ ಪ್ರದೇಶ ಸಂಬಂಧಪಟ್ಟಿದಂಥ ಅಧಿಕಾರಿಗಳು ಬಂದಿದ್ದಾರೆ ಮಂತ್ರಿಗಳು ಬಂದಿದ್ದಾರೆ ಶಾಸಕರು ಕೂಡ ಬಂದಿದ್ದಾರೆ ನಮ್ಮ ಬಳ್ಳಾರಿ ಜಿಲ್ಲೆಯಿಂದ ನಾನು ಜಿಲ್ಲಾಡಳಿತ ಮತ್ತು ಎಲ್ಲ ಪ್ರಮುಖ ಅಧಿಕಾರಿಗಳೆಲ್ಲರೂ ಕೂಡ ಬಂದು ಇವತ್ತು ಇದನ್ನು ಆದಷ್ಟು ಶೀಘ್ರ ಇನ್ನೊಂದು 2-3 ತಾಸು ಒಳಗಡೆ ನೀರು ಕೊಡಬೇಕು ಅನ್ನೋ ತೀರ್ಮಾನ ತಗೊಂಡಿದ್ವಿ ಟೆಕ್ನಿಕಲ್ ಅಂದರೆ ಎಕ್ಸ್ಪರ್ಟ್ ಅವರ ಒಪಿನಿಯನ್ ಏನಿದೆ ಅಂತ ಹೇಳಿದ್ರೆ ಇವತ್ತು ನೀವು ನೀರು ಬಿಡೋಂಗಿದ್ರೆ ಸ್ವಲ್ಪ ಸ್ವಲ್ಪ ನೀರು ಬಿಡ್ಕೊಂತ ಬರೀ ಜಾಸ್ತಿ ಒಂದೇ ಸಾರಿ ಫೋರ್ಸ್ ಬಿಟ್ಕೊಂಡು ಹೋಗಬಾರ್ದನ್ನಂತ ಮಾತುಗಳು ಹೇಳಿರೋ ಕಾರಣ ಇವತ್ತು ಎಲ್ಲ ಕೂಡ ಆಗ್ತಾ ಇದೆ ಇನ್ನೊಂದು 2-3 ತಾಸು ಒಳಗಡೆ ಕೆಲಸ ಮುಗಿದ ನಂತರ ಎಲ್ಲರೂ ನಿಂತು ಅದನ್ನ ನೀರು ಅರಿಸಿ ನಾವು ಮುಂದಕ್ಕೆ ಹೋಗ್ಬೇಕನ್ನಂತ ತೀರ್ಮಾನವನ್ನು ತಗೊಂಡಿದ್ವಿ ಅಲ್ಲ ಪರ್ಮನೆಂಟ್ ಸೊಲ್ಯೂಷನ್ ಇದಕ್ಕೆ ಇವತ್ತು ನಾನು ಆಂಧ್ರ ಪ್ರದೇಶ ಅಧಿಕಾರಿಗಳಿಗೆ ಕೂಡ ನಾನು ಆಲ್ರೆಡಿ ನಾನು ತಿಳಿಸಿದ್ದೀನಿ ತಮ್ಮದೇನು ಪ್ರಪೋಸಲ್ ಏನಿದೋ ತಾವು ಮೂವ್ ಮಾಡ್ರಿ ಯಾಕಂದ್ರೆ ನಿನ್ನೆ ಮುಖ್ಯಮಂತ್ರಿಗಳ ಹತ್ರ ನಾನು ಖುದ್ದಾಗಿ ನಾನೇ ಮಾತಾಡಿದ್ದೀನಿ ಮುಖ್ಯಮಂತ್ರಿಗಳಿಗೆ ನಾನು ಎಲ್ಲ ಸಂಪೂರ್ಣವಾದಂಥ ಮಾಹಿತಿ ಕೊಡೋಂಥ ಕೆಲಸ ಮಾಡಿದ್ದೀನಿ ರೈತರಿಗೆ ಅನನುಕೂಲ ಆಗುತ್ತೆ ರೈತರು ನಷ್ಟ ಆದರೆ ತ್ರಾಸಾಗುತ್ತೆ ದಯವಿಟ್ಟು ಇದನ್ನು ಆಗಲೇಬೇಕನ್ನೋ ಟೈಮಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಒಂದೇ ಮಾತಾಡಿ ರಾಮ್ಲೋರೇ ಏನು ಪ್ರಪೋಸಲ್ ಮೂವ್ ಮಾಡ್ತಾರೋ ಜಿಲ್ಲಾಧಿಕಾರಿಗಳು ಕೂಡ ನಾನು ಆಲ್ರೆಡಿ ಹೇಳಿದಂಥ ಟೈಮಲ್ಲಿ ಕೂಡ ನಾವು ಆದಷ್ಟು ಶೀಘ್ರದಲ್ಲಿ ಇದು ಪ್ರಪೋಸಲ್ ಮಾಡಿ ಕಳಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ಆಂಧ್ರ ಪ್ರದೇಶವರು ಕೂಡ ಅವ್ರು ಕೂಡ ಕಳಿಸ್ಕೊಡ್ಲಿ ಆಲ್ರೆಡಿ ನಾನು ಕೂಡ ನನ್ನ ಸ್ನೇಹಿತರು ಕೇಂದ್ರದ ಮಂತ್ರಿಗಳು ನಮ್ಮ ಶೇಖಾವತ್ ಅವರು ಅವ್ರ ಹತ್ರ ಕೂಡ ನಾನು ಮಾತಾಡಿದ್ದೀನಿ ಇವತ್ತು ಕೇಂದ್ರದಿಂದಾಗಲಿ ರಾಜ್ಯದ ಸರ್ಕಾರದ ಆಂಧ್ರ ಪ್ರದೇಶ ಕರ್ನಾಟಕ ಎರಡೂ ಸೇರಿ ಇದನ್ನು ಪರ್ಯಾಯ ಅಂದ್ರೆಗಿನ ಹೊಸ ಬ್ರಿಡ್ಜ್ ಮಾಡಬೇಕು ಯಾಕೆ ಮುಂದಕ್ಕೆ ಇದನ್ನು ಇದು ಟೆಂಪರರಿ ಅಂದೇ ತಿಳ್ಕೊಂಡು ನಾನು ಯಾಕಂದ್ರೆ ಮುಂದೆ ವೇದಾವತಿಗೆ ನೀರು ಹರಿಯೋದಂತ ಸಹಜ ಇವತ್ತು ಮುಂದಕ್ಕೆ ಈ ರೀತಿ ಆಗಬಾರ್ದನ್ನಂಥ ಕಾರಣದಿಂದ
ಇವತ್ತಿನ ಪರ್ಮನೆಂಟ್ ಮಾಡೋ ಸಲುವಾಗಿ ಆಂಧ್ರಪ್ರದೇಶದಿಂದ ಮೂವ್ ಮಾಡಿ ಕರ್ನಾಟಕದಿಂದ ಕೂಡ ಶೀಘ್ರದಲ್ಲೇ ಮೂವ್ ಮಾಡಿ ನಾನು ಮುಖ್ಯಮಂತ್ರಿಗೆ ಗಮನಕ್ಕೆ ತಗೊಂಡೋಗಿ ಆದಷ್ಟು ಶೀಘ್ರದಲ್ಲಿ ಇದೊಂದು ಪರಿಹಾರವನ್ನು ಹುಡುಕಿಕೊಡುವಂತ ಕೆಲಸ ಪೊಲಿಟಿಕಲ್ ಕಾರ್ಡ್ ಅನ್ನು ಬಳಕೆ ಆಗ್ತಿಲ್ವಾ ಅಲ್ಲ ನೀವು ಅವ ನಾಗೇಂದ್ರ ಬಂದ್ರು ನೀವು ಬಂದ್ರಿ ನೀವು ಬಂದ್ರು ನಾಗೇಂದ್ರ ಬಂದ್ರು इतचे पत्रकर्तर हिंग आगे सीनियर पत्रकर्तर हिंग मतरी अंदर इतने रेस्पासीबिटी रही ना जिला उस्तुवारी मंत्री ऐम रेस्पासीबिटी इवत जिले ऐन आगता अब सरकार परवा नान बर कर्तव्य नान जिला मंत्री आगे इवत नान बंद इलेस नान कर्तव्यक राजण या बड़ी राजण के संबंध इवत राजण आवत चुनाव सदर्भदेल राजण मोड़ इत प्रोग्रेस रईत संबंध कारण नान बंदी आगे याद इले राजण मेन उद्देश्य बंद जिलाधिकारी बंद नम जिला बंद पोलिस बंदार इवतु पार्टियावर इधर इत राजण प्रश्न बर दिस इज मै कर्तव्य अंत इला नान नान तुम बेसर व्यक्तपड़ी भाला बुद्धिवंत इवत्तु नानु जिला उस्तुवारी मंत्री नान कर्तव्य निर्वहिसंत संदर्भदल्ली कूड नीवु केवल राजकारण अंत शब्दगळ बळके माड्तीर अंदगिन हौदप्प इल्लि इष्टोंदु तोंदरे आग्ता इदे नानु बंदिद्दीनि ನಾನು ಖಂಡಿತವಾಗಿ ಖಂಡಿತವಾಗಿ ಡಿಸಿ ಆಗಲಿ ನೋಡಿ ಈಗ ಇಡಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಬಂದಿದೆ ಬೇರೆ ಎಲ್ಲಾ ಕೆಲಸಗಳು ಹ್ಯಾಂಪರ್ ಆಗ್ತಿದೆ ಪ್ರಿಯಾರಿಟಿ ಮೇಲೆ ಕೆಲಸಗಳು ಸರ್ ಇದಕ್ಕೆ 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 ಆದ್ಯತೆ ಸರ್ ಇದು ನೋಡಿ ನೋಡಿ ನಮ್ಮ 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 ಡಿಸಿ ಸಾಹೇಬರಿಗೆ ಮುಂಚೆಯಿಂದ ಕೂಡ ಈ ಭಾಗದಲ್ಲಿದ್ದಂತ ಜನರ ಮೇಲೆ ಕಮಿಟ್ಮೆಂಟ್ ಇದೆ ರೈತರ ಮೇಲೆ ಕಮಿಟ್ಮೆಂಟ್ ಇದೆ ನಮಕಿನ ಚುರುಕಾಗಿ ಕೆಲಸ ಮಾಡ್ತಾರ ನಮ್ಮ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಯಾವತ್ತು 24 ತಾಸು ಕೆಲಸ ಮಾಡ್ಕೊಂತ ಬಂದಿದೆ ಇವತ್ತು ನಾನು ಬಂದವರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಿನ್ನೆ ಒಂದು 3 ದಿನ ಕೆಲಸ ಆಗೋದು 2 ದಿನ 3 ದಿನ ಒಳಗಡೆ ನೀರು ಕೊಳ್ಳಿದ್ರೆ ಈ 3 ಲಕ್ಷ ಹೆಕ್ಟೇರ್ ಪ್ರದೇಶ ನಷ್ಟ ಆಗುತ್ತೆ ರೀ ಅದಕ್ಕೋಸ್ಕರ ಬಂದಿದ್ದೀನಿ ಇಷ್ಟು ದಿನ ಒತ್ತುವರಿ ಆಗಿದೆ ಏನು ಟಿವಿ ಬೋರ್ಡ್ ಆಫೀಸರ್ಸ್ ನೆಗ್ಲೆಕ್ಟ್ ಆ ಕಡೆ ಕಡೆ ಒತ್ತುವರಿ ಆಗಿದೆ ಅಲ್ಲ ಇದು ಯಾರು ನೆಗ್ಲೆಕ್ಟ್ ಅನ್ನಕ್ಕೆ ಬರಲ್ಲ ಇದು ಇವತ್ತಿನದಲ್ಲ ಅಲ್ಲ ಇವತ್ತಿನದಲ್ಲ ಅಂತ ಹೇಳ್ತೀನಲ್ಲ ವೇದವತಿ ನೀರು ಬಂದಿದೆ ಅಂತ ನೋಡಿರ ತಾವು सुमार 8 इयर्स प्रॉब्लम प्रॉब्लम मुंे सरीपड़को नम नम डीसी साहेबर हेल्ते रामलोर इन मुंदे वेदावती जाली बेदेनो अवेल जाली तक कल ना इतचे प्रारंभ में सीरी याकंद्रे नम अधिकारी पाप नोड़ी आ जेसीबी नोड़े गोत हेंग नो कनेक्टेड नोड़ हे आकड़े हाकते आकड़े हाकते इवत आ ब्रिज एक्सपर्ट्स कमिटी को वरदी अदर याद यार वो जास्ती हरीत भाला स्पीड हर बरत है इंत सदर्भ नावे नमेन गल